ಕಾಲದ ಮಕ್ಕಳಿಗೆ ತಂದೆ ತಾಯಿಯರು ಎಲ್ಲ ಸವಲತ್ತುಗಳನ್ನು ಕೊಟ್ಟರೂ ಸಹ ಸಾಧನೆಯನ್ನ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ ಬೇರೆ ಬೇರೆ ಚಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗಿ ಸಮಾಜಕ್ಕೆ ಮಾರಕವಾಗಿ ಪರಿಣಮಿಸುತ್ತಾರೆ ಆದರೆ ಇಲ್ಲೊಬ್ಬ ಹೆಣ್ಣು ಮಗಳು ತಂದೆಯ ನೆರಳಿಲ್ಲದೆ ತಾಯಿಯ ಮಡಿಲಲ್ಲಿ ಬೆಳೆದು ಪಿಎಸ್ಐ ಹುದ್ದೆಗೇರಿದ್ದಾಳೆ ದಿನದ ಕೂಲಿನಾಲಿ ಮಾಡಿ ಆ ತಾಯಿ ಈತನ ಮಗಳನ್ನ ಇಂತಹ ಸಾಧನೆ ಮಾಡುವಂತೆ ಪ್ರೇರೇಪಿಸಿದ್ದಾಳೆ ತಂದೆ ಇಲ್ಲದೆ ತಾಯಿಯ ನೆರಳಲ್ಲಿ ಬಡಕನ ಮೆಟ್ಟಿ ನಿಂತು ಪಿಎಸ್ಐ ಆದ ಹೆಣ್ಣು ಮಗಳ ರೋಚಕ ಕತೆ ಅನೇಕ ಜನರಿಗೆ ತಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಮುಂದೆ ಬರಬೇಕು ಎಂಬ ಆಸೆ ಇರುತ್ತೆ ಆದರೆ ಕೆಲವರು ತಮಗಿರುವ ಕಷ್ಟ ಅಥವಾ ಬಡತನದಿಂದ ಬೇಸರಗೊಂಡು ಹಿಂದೆ ಸರಿತಾರೆ ಆದರೆ ಸಾಧಿಸುತ್ತೇನೆ ಎಂಬ ಛಲ ಇದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಬಾಗಲಕೋಟೆಯ ರೇಣುಕಾ ಅವರು ಸಾಕ್ಷಿಯಾಗಿದ್ದಾರೆ ಮನೆಯಲ್ಲಿ ಬಡತನ ಇದ್ದರೂ ತಾವು ಮಾಡಬೇಕಾದದನ್ನ ಸಾಧಿಸಿ ತೋರಿಸಿದ್ದಾರೆ ರೇಣುಕಾ ವಡರ್ ಬಾಗಲಕೋಟೆಯ ನವನಗರದವರು ಮನೆಯಲ್ಲಿ ಬಡತನ ಕೂಲಿ ಮಾಡಿ ಜೀವನ ಸಾಗಿಸುವ ಪರಿಸ್ಥಿತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ ತಮ್ಮ ನಾಲ್ಕನೇ ವಯಸ್ಸಿನಲ್ಲಿಯೇ ರೇಣುಕಾ ಅವರು ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ ಮನೆಯಲ್ಲಿ ಬಡತನ ಇರುವುದರಿಂದ ತಾಯಿ ಜೀವನ ನಿರ್ವಹಣೆಗಾಗಿ ಮನೆ ಮನೆಗೆ ತಿರುಗಿ ಪಾತ್ರೆಯನ್ನ ತೊಳೆದು ತನ್ನ ಮಕ್ಕಳನ್ನ ಸಾಕ್ತಾರೆ ತಮ್ಮ ಮಕ್ಕಳು ಒಳ್ಳೆಯ ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ ಮಗಳಿಗೆ ಶಿಕ್ಷಣವನ್ನ ಕೊಡಿಸ್ತಾರೆ ತಾಯಿ ಕಂಡ ಕನಸಿನ ಮಗಳು ಸಾಧನೆ ಮಾಡಿ ನನಸಾಗಿಸಿದ್ದಾಳೆ ರೇಣುಕಾ ಅವರು 2013 ಡಿಎಡ್ ಮುಗಿಸಿದ್ದು 2016 ಬಿಎ ಪದವಿಯನ್ನ ಮುಗಿಸಿದ್ದಾರೆ ರೇಣುಕಾ ಕಷ್ಟದಲ್ಲಿಯೇ ಶಿಕ್ಷಣವನ್ನ ಕಲಿತು ಇಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಆ ಕುಟುಂಬದಲ್ಲಿಂದು ಸಂತಸ ಮನೆ ಮಾಡಿದೆ ಮನೆಯಲ್ಲಿ ಕಡು ಬಡತನ ಇದ್ದರೂ ಸಾಧನೆ ಮಾಡಿ ತಾಯಿಯ ಮುಖದಲ್ಲಿ ಸಂತಸ ನೆಲೆ ಊರುವಂತೆ ಮಾಡಿದ್ದಾಳೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए